ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ವತಿಯಿಂದ ಫೆಬ್ರವರಿ 19 ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧ ಹೈಕೋರ್ಟ್ ಚಲೋ ಅನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಸಂಘಟನೆಗಳಿಂದ ದಲಿತ ಮಹಾ ಒಕ್ಕೂಟ ಒಕ್ಕೂಟದಿಂದ ನಾಳೆ ಬೆಂಗಳೂರಿನಲ್ಲಿ ನಡೆಯತಕ್ಕಂತ 19 ಕಾರ್ಯಕ್ರಮಕ್ಕೆ ನಾವು ಇಲ್ಲಿಂದ ಸಾವಿರಾರು ಜನ ನಾವು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲರೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಏನು ನಮ್ಮ ಕಾರ್ಯಕ್ರಮ ಏನಂತಂದ್ರೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೌನವಾಗಿರೋದನ್ನ ನಾವು ಮುರಿಬೇಕು ಅನ್ನೋದೇ ನಮ್ಮ ದಲಿತ ಮಹಾಸಭಾದ ಒಕ್ಕೂಟದ ಒಂದು ಅಜೆಂಡಾ ಆಗಿದೆ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಯಾಕೆ ಮಾತಾಡ್ತಾ ಇದ್ದೆ ಜನವರಿ 26ರಿಂದ ಇದುವರೆಗೂ ಕೂಡ ರಾಜ್ಯಾದ್ಯಂತ ಕೂಡ ಅನೇಕ ಹೋರಾಟ ನಡೆದಿದೆ. ಅನೇಕ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಬಂದುಗಳು ಎಲ್ಲ ನಡೆದಿದೆ. ಆದ್ರೆ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೌನವಾಗಿರೋದನ್ನ ನಾವು ಕಡಾಖಂಡಿತವಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಖಂಡನೆ ಮಾಡೋದ್ರ ಮುಖಾಂತರ ನಾವು ಇಂಥ ಕೋಮುವಾದಿ ಶಕ್ತಿಗಳನ್ನ ನಾವು ದೂರ ಇಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಾವು 19ನೇ ತಾರೀಕು ಏನು ಜನ ಕೋಲಾರ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಬೃಹತ್ ರ್ಯಾಲಿಗೆ ಕೋಲಾರ ಜಿಲ್ಲೆಯಿಂದ ಅನೇಕ ಸಾವಿರಾರು ಜನ ಕೂಡ ನಾವು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕರ್ನಾಟಕ ದಲಿತ ಸಂಘ ಸಂಸ್ಥೆ ವತಿಯಿಂದ ಹೇಳ್ತಾ ಇದ್ದೀನಿ.